ಎಲ್ಲರೂ ನಮಸ್ಕಾರ. ಕಳೆದೊಂದು ವರ್ಷ ಮೋಸ್ಟ್ಲಿ ಎಲ್ಲ ಇಂಡಸ್ಟ್ರಿವರೆಗೂ ಒಂದು ದೊಡ್ಡ ಫಾಲ್ ಬ್ಯಾಕ್ ಅಂತ ಅನ್ಸುತ್ತೆ. ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಗೂ ಕೂಡ. ಇವಾಗಷ್ಟೇ ಈ ಪ್ರೆಸ್ ಮೀಟ್ ಬರೋ ಮುಂಚೆ ಒಂದು ಒಳ್ಳೆ ನ್ಯೂಸ್ ಕೇಳಿದ್ವಿ, ದಟ್ ಥಿಯೇಟ್ರಿಕಲ್ ಎಲ್ಲ ಥಿಯೇಟರ್ಸ್ ಅಲ್ಲೂ ಮೋಸ್ಟ್ಲಿ 50%ಕ್ಕಿಂತ ಜಾಸ್ತಿ, ಮೋಸ್ಟ್ಲಿ 100% ಬಿಡ್ತಾ ಇದ್ದಾರೆ. ಸೊ ಐ ಥಿಂಕ್ ರಾಮಾರ್ಜುನದ್ದು ಒಳ್ಳೆ ಲಕ್ ಇಲ್ಲಿಂದನೇ ಶುರು ಆಗ್ತಾ ಇದೆ. ಸೊ ನಾನು ಅನೀಶ್ ಹೇಳ್ದಂಗೆ ಸಿನಿಮಾ ನೋಡೋ ಯಾವ ಪ್ಲಾನಲ್ಲೂ ಇರಲಿಲ್ಲ, ಬಟ್ ಆ ದಿವಸ ಕಾಲ ಹೆಂಗೆ ಕೂಡ್ ಬಂತು ಅಂತಂದರೆ ಸಿನಿಮಾ ಒಂದು 10 ನಿಮಿಷ ನೋಡೋಣ ಅಂತ ಶುರು ಆಯಿತು. ಅದರ ನಂತರ ಸರಿ ಫಸ್ಟ್ ಹಾಫ್ ವರೆಗೂ ಇನ್ನೂ ಮುಗಿಸಿದ್ದು ಗೊತ್ತಾಗಿಲ್ಲ. ಆಮೇಲೆ ಸೆಕೆಂಡ್ ಹಾಫ್ ಹೆಂಗಿದೆ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ, ಯಾಕಂದರೆ ಸೊ ಮೆನಿ ಕ್ವೆಶನ್ಸ್ ವೆರ್ ಅನ್ಆನ್ಸರ್ಡ್ ಅಂತಿಲ್ದೆ ಇಂಟರ್ವಲ್ವರೆಗೂ. ಪೂರ್ತಿ ಸಿನಿಮಾ ನೋಡಿದ್ಮೇಲೆ ನಾನು ಒಬ್ಬನೇ ಅಲ್ಲ, ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಮತ್ತು ನನ್ನಿಬ್ರು ಫ್ರೆಂಡ್ಸ್ ಇದ್ರು, ಅವ ಇಬ್ರು ಫ್ರೆಂಡ್ಸು ಅಷ್ಟೇ ನನ್ನ ಥರನೇ ಸ್ವಲ್ಪ ಏನೋ ತೀರಾ ಕಮರ್ಷಿಯಲ್ ಸಿನಿಮಾಗಳು ನೋಡಲ್ಲ ಅವರು. ಬಟ್ ಅವರು ಮೂರು ಜನನೂ ಅಂದರೆ ನನ್ನನ್ನು ಸೇರಿಸಿ ಅವರಿಬ್ರು ಸಿನಿಮಾ ನೋಡಿದ್ಮೇಲೆ ಒಂದು ಕಂಪ್ಲೀಟ್ ಒಂದು ಪಾಸಿಟಿವ್ ಎನರ್ಜಿ ಇತ್ತು. ಆ್ಯಂಡ್ ಎಲ್ಲರೂ ಅವರಿಬ್ರು ಅಷ್ಟೇ ಅಂದ್ರೆ ನನ್ಗಿಂತನೂ ಅವರು ಇನ್ನೂ ಕಡೆ, ಅಟ್ಲೀಸ್ಟ್ ನಾನು ಅಟ್ಲೀಸ್ಟ್ ಕೆಲವೊಂದು ಸಿನಿಮಾಗಳು ನೋಡ್ತೀನಿ ಅಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು ಅಷ್ಟೇ, ದಟ್ ಈಸ್ ದ ಮೇನ್ ಥಿಂಗ್. ಅಂದರೆ ಕಮರ್ಷಿಯಲ್ ಸಿನಿಮಾ, ಕ್ಲಾಸ್ ಸಿನಿಮಾ ಇದೆಲ್ಲ ಬಿಟ್ಟು ಅಲ್ಟಿಮೇಟ್ಲಿ ಸಿನಿಮಾ ಚೆನ್ನಾಗಿರಬೇಕು. ಬಟ್ ಅವರಿಬ್ರು ಏನೋ ಆ್ಯಕ್ಚುಲಿ ನೋಡೋರೇ ಅಲ್ಲ, ಬಟ್ ಈ ಸಿನಿಮಾ ನೋಡಿದ್ಮೇಲೆ ಕಂಪ್ಲೀಟ್ಲಿ ಎಲ್ಲರದ್ದು ಒಪಿನಿಯನ್ ಏನೋ ಈ ಸಿನಿಮಾ ಅದ್ಭುತವಾಗಿದೆ, ಇದು ಡೆಫಿನೆಟ್ಲಿ ಒಂದು ಒಳ್ಳೆ ರಿಲೀಸ್ ನೋಡಲೇಬೇಕು ಅಂತ ಆ ಒಪಿನಿಯನ್ ಆ ನೈಟ್ ಬಂತು. ಸೊ ಆವಾಗ ಇವನು ಇಲ್ಲ ಓ ಟಿ ಟಿಗೆ ಸೇಲ್ ಮಾಡೋ ಪ್ಲಾನಲ್ಲಿದ್ದ. ಆ್ಯಂಡ್ ದ ಐಡಿಯಾ ವಾಸ್ ದಟ್ ದಿಸ್ ಫಿಲ್ಮ್ ಹ್ಯಾಸ್ ಟು, ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಕ್ಯಾನ್ ಚೇಂಜ್ ಥ್ರೂ ದಿಸ್ ಫಿಲ್ಮ್. ಅಂದರೆ ಅನೀಶ್ದು ಈ ವರ್ಷ ಈ ಸಿನಿಮಾಗೆ ಪ್ರಾಬ್ಲಿ ಏನೋ 2 ವರ್ಷ ಸ್ಟ್ರಗಲ್ ಇರ್ಬೋದು, ಬಟ್ ಆ ಒಂದು ಇಂಡಸ್ಟ್ರಿಯಲ್ಲಿ ಯುನೋ ಲಾಸ್ಟ್ 10-12 ಇಯರ್ಸ್ ಸ್ಟ್ರಗಲ್ ಏನಿದೆ, ದಾಟ್ 12 ಇಯರ್ಸ್ ಸ್ಟ್ರಗಲ್ ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಬರೀ 2 ವರ್ಷದಲ್ಲ, 12 ವರ್ಷದ ಸ್ಟ್ರಗಲ್ ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಏನೋ ಒಂದು ಪ್ರೂವ್ ಮಾಡಬೇಕು ಅನ್ನೋ ಒಂದು ಫೈರ್ ಇದೆಯಲ್ಲ, ಅದು ಈ ಸಿನಿಮಾದಲ್ಲಿ ಏನೋ ನಿಮ್ಗೆ ಗೊತ್ತಾಗುತ್ತೆ, ನೋಡ್ಬೇಕು ಸಿನಿಮಾ ನೋಡ್ಬೇಕಾಗಿ ಗೊತ್ತಾಗುತ್ತೆ ಅದು. ಆ್ಯಂಡ್ ಒಂದೇ ಡೈರೆಕ್ಷನ್ ಐ ಥಿಂಕ್ ಪ್ರಾಬ್ಲಿ ಅವನಿಗೆ ಏನೋ ನಮ್ಮ ಮೇಲೊಂದು ಆ ಟೈಮಿಂದನೂ ನಾನು ನೋಡ್ತಾ ಇದ್ದೀನಿ, ಅವನಿಗೆ ಒಂದು ದೊಡ್ಡ ಕನಸಿತ್ತು ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ಸ್ಕ್ರೀನ್ ಮೇಲೆ ಹಿಂಗೆ ಕಾಣಿಸ್ಕೋಬೇಕು ಅಂತ. ಪ್ರಾಬ್ಲಿ ಬಹಳ ಕಡಿಮೆಷ್ಟು ಡೈರೆಕ್ಟರ್ಸ್ ಅವನನ್ನ ಅವನು ಹಿಂಗೆ ಅನ್ಕೋತಿದ್ದ ಆ ಥರ ತೋರಿಸಿರ್ಬೇಕು ಅವನನ್ನ. ಬಟ್ ಓಕೆ, ಇನ್ನು ಯಾರು ತೋರಿಸಲ್ವಾ, ಸರಿ ನಾನೇ ನನಗೆ ತೋರಿಸ್ಕೋತೀನಿ ಅನ್ನೋದು ಒಂದು ಬರುತ್ತೆ ಒಬ್ಬ ಆ್ಯಕ್ಟ್ರಿಗೆ ಕೆಲವೊಂದ್ಸಲ. ಆ್ಯಂಡ್ ದಟ್ ಈಸ್ ವಾಟ್ ಹ್ಯಾಸ್ ಚೇಂಜ್ಡ್ ಯುನೋ ಥಿಂಗ್ಸ್ ಫಾರ್ ಅನೀಶ್ ಐ ಬಿಲೀವ್. ನನ್ನ ಪರ್ಸನಲ್ ಒಪಿನಿಯನ್ ಏನಂತಂದರೆ ರಾಮಾರ್ಜುನ ವಿಲ್ ಚೇಂಜ್ ಹಿಸ್ ಕಂಪ್ಲೀಟ್ ಗ್ರಾಫ್. ಆ್ಯಂಡ್ ಅವನಿಗೆ ಏನು ಇದುವರೆಗೂ ಮಾಡಬೇಕು ಅಂತಿದ್ದ. ಆ್ಯಂಡ್ ಇಲ್ಲಿಗೆ ಇವನು ಡೈರೆಕ್ಷನ್ ನಿಲ್ಲಬಾರ್ದು ನನ್ನ ಪ್ರಕಾರ, ಇನ್ನೂ ಮುಂದೆ ಹೋಗಿನೂ ಸುಮಾರು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಬೇಕು. ಬಿಕಾಸ್ ಹೀ ಅಂಡರ್ಸ್ಟ್ಯಾಂಡ್ಸ್ ದ ಪಲ್ಸ್ ಆಫ್ ದ ಆಡಿಯನ್ಸ್. ಅಂದರೆ ಅವನು ಯಾವ ಅವನಿಗೆ ತುಂಬ ಕ್ಲಾರಿಟಿ ಇದೆ ಈ ಸಿನಿಮಾ ನಾನು ಯಾವ ಆಡಿಯನ್ಸ್ಗೆ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಆ ಆಡಿಯನ್ಸ್ ಏನ್ ಲೈಕ್ ಮಾಡ್ತಾರೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಿದೆ ಅವನಿಗೆ. ಬಿಕಾಸ್ ಅಂದ್ರೆ ಅವ್ನ್ ಹಿಸ್ ಟೇಸ್ಟ್ ಆಫ್ ಸಿನ್ ಫಿಲ್ಮ್ಸ್ ಹ್ಯಾಸ್ ಆಲ್ವೇಸ್ ಬೀನ್ ಲೈಕ್ ದಿಸ್ ಸಿನ್ಸ್ ನಮ್ಮೇಲೊಂದಿನ. ಆ್ಯಂಡ್ ಅದು ಪ್ಯಾಷನೇಟ್ ಆಗಿ ಅವನ ಆನ್ ಸ್ಕ್ರೀನ್ ತಂದಿದ್ದಾನೆ. ಆ್ಯಂಡ್ ಐ ಬಿಲೀವ್ ಯುನೋ ಫ್ರಮ್ ಇಟ್ಸ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ಚಾಪ್ಟರ್ ಫ್ರಮ್ ಯುನೋ ರಾಮಾರ್ಜುನ. ಆ್ಯಂಡ್ ಕೋವಿಡ್ ನಂತರ ಒಂದು ದೊಡ್ಡ ಬಜೆಟ್ ಸಿನಿಮಾ ರಿಲೀಸ್ ಆಗ್ತಿರೋದು ಐ ಥಿಂಕ್ ರಾಮಾರ್ಜುನನೇ. ಜೊತೆಗೆ 100% ಸಿಟಿಂಗ್ ಕೆಪಾಸಿಟಿಯಲ್ಲೂ ಮೋಸ್ಟ್ಲಿ ಫಸ್ಟ್ ಸಿನಿಮಾ ಬರ್ತಾ ಇರೋದು ರಾಮಾರ್ಜುನನೇ. ಸೊ ಅದ್ಭುತವಾಗಲಿ, ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ಇನ್ನೂ 10 ಜನರಿಗೆ ಹೋಗಿ ಹೇಳಿ, ಯಾಕಂದರೆ ಇಲ್ಲಿಂದ ಒಂದು ಹೊಸ ಚಾಪ್ಟರ್ ಅನೀಶಿಗೆ ಮಾತ್ರ ಅಲ್ಲ, ರಾಮಾರ್ಜುನ ಸಿನಿಮಾಗೆ ಮಾತ್ರ ಅಲ್ಲ, ಅದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಚಾಪ್ಟರ್ ಶುರು ಆಗಬೇಕು. ಅಂದರೆ ಶುರು ಆಗಿದೆ, ಬಟ್ ಕೋವಿಡ್ ನಂತರ ಇನ್ನೊಂದು ಹೊಸ ಚಾಪ್ಟರ್ ಶುರು ಆಗಬೇಕು. ಆ್ಯಂಡ್ ಯುನೋ ಥ್ಯಾಂಕ್ ಯು ಕಾರ್ತಿಕ್ ಯುನೋ ಫಾರ್ ರಿಲೀಸಿಂಗ್ ದಿಸ್ ಫಿಲ್ಮ್. ಬಿಕಾಸ್ ನಾನು ಜಾಸ್ತಿ ಚಾಟ್ ಮಾಡ್ತಿಲ್ಲ, ಬಟ್ ಇವ್ರ ಗ್ರೂಪಲ್ಲಿ ಇಬ್ಬರು ಡಿಸ್ಕಷನ್ಸ್ ನಡೀತಾನೆ ಇದೆ ಲಾಸ್ಟ್ 1 ವೀಕಿಂದ, ಏನೇನು ಪ್ಲ್ಯಾನ್ ಮಾಡಬೇಕು, ಏನೇನು ಆಗ್ತಿದೆ, ಏನೇನು ನಡೀತಿದೆ ಅಂತ. ಸೊ ಐ ಒಂದು ದೊಡ್ಡ ಪಾಸಿಟಿವ್ ಎನರ್ಜಿ ನನಗೆ ಕಾಣ್ತಾ ಇದೆ. ಆ್ಯಂಡ್ ಯುನೋ ಓಕೆ, ನಾನು
ಕೋ ಪ್ರೊಡ್ಯೂಸರ್ ಇದೆಲ್ಲ ಅನಿಶ್ ಅಂದ್ರೆ ನಾನ್ ಟು ಬಿ ಫ್ರಾಂಕ್ ಅಂದ್ರೆ ಕ್ರೆಡಿಟ್ ಎಲ್ಲ ನನಗೆ ಕಿಂತ ಜಾಸ್ತಿ ಈ ಸಿನಿಮಾ ಅನಿಶ್ಗೆ ಸೂಪರ್ ಆಗಿ ಆಗಬೇಕು ಅನ್ನೋದು ಒಂದೇ ಐಡಿಯಾ. ಬಟ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಸೊ ಯಾ ಪ್ಲೀಸ್ ಸಪೋರ್ಟ್ ದ ಫಿಲ್ಮ್, ಲೆಟ್ ದಿಸ್ ಫಿಲ್ಮ್ ಮೇಕ್ ವಂಡರ್ಸ್. ಥ್ಯಾಂಕ್ ಯು.